ದೇವೇಗೌಡರ ಮನೆ ರಾಜಕೀಯ ಉಳ್ಕೊಳ್ಳೋದಕ್ಕೆ ರಾಜಕೀಯ ಮಾಡ್ತಾರೆ, ಬಿಜೆಪಿ ಅವ್ರ ಜೊತೆಲಿ ಏನಲ್ಲ ಅವ್ರು ಉಳ್ಕೊಳ್ಳೋದಕ್ಕೆ. ಜೆಡಿಎಸ್ ಪಕ್ಷವನ್ನ ಅವರದೇ ಒಂದು ಕಾನ್ಸ್ಟಿಟ್ಯುಯೆನ್ಸಿಗಳಲ್ಲಿ ವೀಕ್ ಮಾಡ್ತಾ ಇರೋದು ಬಿಜೆಪಿ. ಜೆಡಿಎಸ್ ಬುದ್ಧಿವಂತರಾದ್ರೆ ಇವತ್ತು ಆ ಪಾದಯಾತ್ರೆಯಿಂದ ಆಚೆ ಬಂದು ಇಲ್ಲಿ ಮಾಡಬೇಡಿ ಅಂತ ಹೇಳ್ಬೋದು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೋಡದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬ ಅಕ್ರಮವಾಗಿ ನಿವೇಶನ ಪಡೆದಿದೆ ಎಂದು ಆರೋಪಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಆಗಸ್ಟ್ 3 ಮೈಸೂರು ಚಲೋ ಪಾದಯಾತ್ರೆ ಆರಂಭಿಸಿವೆ. ಪಾದಯಾತ್ರೆ 8 ನಡೆಯಲಿದ್ದು ಆಗಸ್ಟ್ 10 ಮೈಸೂರಿನಲ್ಲಿ ಪಾದಯಾತ್ರೆಯ ಸಮಾರೋಪ ನಡೆಯಲಿದೆ. ಇತ್ತ ಕೇಂದ್ರ ಎನ್ಡಿಎ ಸರ್ಕಾರ ಕರ್ನಾಟಕಕ್ಕೆ ಎಸಗುತ್ತಿರುವ ಅನ್ಯಾಯದ ವಿರುದ್ಧ ಹಾಗೂ ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಪಾದಯಾತ್ರೆಗೆ ಕೌಂಟರ್ ಎನ್ನುವಂತೆ ಕಾಂಗ್ರೆಸ್ ಕೂಡ ಜನಾಂದೋಲನ ಕಾರ್ಯಕ್ರಮ ನಡೆಸುತ್ತಿದೆ. ಕಾಂಗ್ರೆಸ್ನ 2 ಜನಾಂದೋಲನ ಸಭೆ ಚನ್ನಪಟ್ಟಣದಲ್ಲಿ ನಡೆದಿದ್ದು ಸಚಿವ ಸಂತೋಷ್ ಲಾಡ್, ರಾಮಲಿಂಗಾರೆಡ್ಡಿ ಸೇರಿದಂತೆ ಪ್ರಮುಖರು ಈ ದಿನ.com ಜೊತೆಗೆ ಮಾತನಾಡಿ ಬಿಜೆಪಿ ಜೆಡಿಎಸ್ ಪಕ್ಷದವರು ಸುಳ್ಳು ಆರೋಪ ಮಾಡಿ ಮೈಸೂರು ಚಲೋ ಪಾದಯಾತ್ರೆ ನಡೆಸುತ್ತಿದ್ದಾರೆ, ಇದು ಅವರ ಪಾಪದ ಪಾದಯಾತ್ರೆ, ಮೈಸೂರಿಗೆ ಬರಲಿ, ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಹೋಗಲಿ ಎಂದು ಅವರು ಟೀಕಿಸಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಅವರು ಪಾದಯಾತ್ರೆ ಮಾಡ್ತಿದ್ದಾರೆ, ಅದಕ್ಕೋಸ್ಕರನೇ ಕಾಂಗ್ರೆಸ್ ಅವರು ಜನಾಂದೋಲನ ಸಭೆ ಕೌಂಟರ್ ಕೊಡೋಕ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಅವ್ರು ಏನಕ್ಕೆ ಮಾಡ್ತಿದ್ದಾರೆ, ಏನ್ ರೀಸನ್ ಏನು? ಮೂಡ ಮತ್ತು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದ ಮೂಡದ ಓದ್ಕೊಂಡಿದ್ದಾರೆ ಅವರು. ಮೂಡದವರು ಅಬ್ರಹಂನವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಸಂಪೂರ್ಣ ಓದಕ್ ಹೇಳ್ರಿ. ಡಿಫ್ರೆನ್ಸ್ ಬಿಟ್ವೀನ್ ಇರ್ರೆಗ್ಯುಲಾರಿಟಿ ಅಂಡ್ ಇಲ್ಲೆಗ್ಯುಲಾರಿಟಿ. ಇಲ್ಲೆಗ್ಯುಲಾರಿಟಿ ಅನ್ನೋದು ಎಲ್ಲಿ ಮೇಲೆ ಕಂಡು ಬರ್ತಾನೆ ಇಲ್ಲ. ಆ ಬೇಸಿಸ್ ಮೇಲೆ ಇವ್ರು ಇವತ್ತು ಮೂಡಾಗಿ ಹೋಗಿ ಮೂಡ ಹಗರಣ ಬಗ್ಗೆ ಮಾತಾಡ್ತಿದ್ರೆ ಸೈಟ್ ಕೊಟ್ಟರು ಯಾರು? ಸೈಟ್ ಕೊಟ್ಟರು ಯಾರು? ಮತ್ತೆ ಅವ್ರು ಹೇಳ್ಬೇಕಲ್ವಾ ನಾವು ಇಲ್ಲಿಗೆಲ್ಲ ಕೊಟ್ಟಿವಿ ಅಂತ ಹೇಳ್ಬೇಕು ತಾನೆ? ಬಿಜೆಪಿ ಅವರು ಇಡೀ ಕರ್ನಾಟಕ ಜನಕ್ಕೆ ಕೇಳ್ಬೇಕು ನಾವು ಇಲ್ಲಿಗೆಲ್ಲ ಸೈಟ್ ಕೊಟ್ಟಾರ ಇಲ್ಲ ಅಂತ ಹೇಳಿ. ಮತ್ತೆ ಅವ್ರು ಇಲ್ಲಿಗೆಲ್ಲ ಕೊಟ್ಟಿಲ್ಲ ಸೈಟ್ ಅಂತಂದ್ರೆ ಮತ್ತೆ ಹಗರಣೆಲ್ಲಿ ಏನ್ ಬರುತ್ತೆ? ಕಳ್ಳಗೊಂದು ಪಿಳ್ಳೇನೋ ಅಂತಾರೆ ಹಳ್ಳಿಗಳಲ್ಲಿ. ಏನು ಇಲ್ಲ, ಹುಡುಕ್ಬೇಕಲ್ಲ. ಏನೋ ಹುಡುಕಿ ಒಬ್ಬ ದಲಿತ ನಾಯಕ, ದಲಿತರ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಶೋಷಿತ ವರ್ಗ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಈ ಭಾರತ ದೇಶದಲ್ಲಿ ಅಹಿಂದ ಪರವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಇವತ್ತು 60,000 crore ಬಡವರು ಕೊಟ್ಟಿರ್ತಕ್ಕಂಥ ಒಬ್ಬ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಸರ್ಕಾರ, ಇವ್ರನ್ನ ಯಾವುದೇ ರೀತಿಯಾದಂತಹ ತೇಜಾವಧಾನ ಮಾಡಬೇಕು. ಇವರಿಗೆ ಯಾವುದು ಕಪ್ಪು ಚುಕ್ಕಿಲಿರ್ತಕ್ಕಂಥ ಕಳೆದ 40 ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕಿ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ರು ಬಿಟ್ರೆ ಈ ಮೂಡಾಗರಣದಲ್ಲಿ 1 ಯಾವುದೇ ರೀತಿಯ ಸರ್ಕಾರಕ್ಕಾಗಿರಲಿ ಸಿದ್ದರಾಮಯ್ಯ ಆಗಿರಲಿ ಅವ್ರು ವೈಯಕ್ತಿಕವಾಗಿ ಲಾಭ ಮಾಡ್ಕೊಂಡಿದೆ ಅಂತ ನಮ್ಮ ಮುಖಾಂತರ ಹೇಳಿ ಕಿಚ್ಚ ಬಯಸ್ತಾರೆ. ಬಸವರಾಜ್ ಅವ್ರ ಮೇಲೆ ಮಾಡ್ಬೇಕು, ಯು ಡಿ ಮಿನಿಸ್ಟರ್ ಮೂಡ ಅಧ್ಯಕ್ಷರ ಮೇಲೆ ಮಾಡ್ಬೇಕು. ನಮಗೆ ಕೊಟ್ಟಿರೋದು ನಮಗೆ ಅಂದ್ರೆ ಮುಖ್ಯಮಂತ್ರಿಗಳ ಶ್ರೀಮತಿ ಅವರು ಕೊಟ್ಟಿರ್ತಕ್ಕಂಥ ತಪ್ಪು ಅಂದ್ರೆ ಕೊಟ್ಟವ್ರ ತಾನೇ ತಪ್ಪು, ಕೊಟ್ಟವ್ರ ಮೇಲೆ ತನಿಖೆ ಆಗ್ಬೇಕು. ನೋಡಿ ಸತ್ಯ ಇದ್ದ ಜನರ ಮುಂದೆ ತರ್ಬೇಕಲ್ಲ, ಬಿಜೆಪಿ ಅವರು ಸುಳ್ಳು ಹೇಳಿದ್ರು ನಿಶ್ಚಯ ಮಾಡಿದ್ದಾರೆ. ಬೆಂಬಲ ಕೂಡ ಇದೆ ಅಂತ ಒಂದು ಮಾತಿದೆ, ಅದ್ರ ಬಗ್ಗೆ ಇದು ಈ ಪ್ರಶ್ನೆ ನೀವು ಕೇಳ್ಬಹುದಾ? ಅದೇ ಡಿ ಕೆ ಶಿವಕುಮಾರ್ ಸರ್ ಅವರ ಒಂದು ನೇತೃತ್ವದಲ್ಲೇ ಈ ಒಂದು ಜನಾಂದೋಲನ ನಡೀತಾ ಇರೋದು ಅಲ್ವಾ? ಅವ್ರು 1,000 ಹೇಳ್ತಾರೆ, ಬಾಯಿ ನಾಲಿಗೆನ ಹರಿಬಿಡೋರು ಅಂತಿಂತವ್ರು ಇರ್ತಾರೆ, ಅವ್ರಿಗೆಲ್ಲ ಮಾತಿಗೆಲ್ಲ ನೀವು ಆದ್ಯತೆ ಕೊಟ್ರೆ ಹೇಗೆ? ಇವತ್ತು ಈ ಜನಾಂದೋಲನದಲ್ಲಿ ಯಾರ ನೇತೃತ್ವದಲ್ಲಿ ನಡೀತಿರೋದು? ಇದು ನಮ್ಮ ಡಿ ಸಿ ಎಂ, ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸರ್ ಅವರ ನೇತೃತ್ವದಲ್ಲಿ ತಾನೆ ಇದನ್ ಮಾಡ್ತಿದ್ರ? ಬಿಜೆಪಿಯಲ್ಲಿ ಹೇಗಾಗಿದೆ ಅಂದ್ರೆ ಒಂದು ಫ್ಯಾಕ್ಷನ್ ಅಂತಿಲ್ಲ, ಒಂದು ವಿಜೇಂದ್ರ ಅವ್ರ ಫ್ಯಾಕ್ಷನ್, ಇನ್ನೊಂದು ಸೋಮಣ್ಣನ ಅವ್ರ ಫ್ಯಾಕ್ಷನ್, ಇನ್ನೊಂದು ಯತ್ನಾಳ್ ಅವ್ರ ಫ್ಯಾಕ್ಷನ್, ಇನ್ನೊಂದು ಅಶೋಕ್ ಅವ್ರ ಫ್ಯಾಕ್ಷನ್. ಅಶೋಕ್ ಅವ್ರ ಫ್ಯಾಕ್ಷನ್ ಬಿಡಿ, ಅವ್ರೊಬ್ರೆ ಸಿಂಗಲ್ ಮ್ಯಾನ್ ಆರ್ಮಿ, ಹೌದಾ? ನಂತರ ಬರುತ್ತೆ ಕುಮಾರಸ್ವಾಮಿ ಅವರ ಫ್ಯಾಕ್ಷನ್, ಅವರು ಫಸ್ಟ್ ಅದಕ್ಕೇನೆ ಸಪೋರ್ಟ್ ಕೊಡಲ್ಲ ಅಂದ್ರು. ಇವತ್ತು ಇನ್ನೇನು ನಡೀತಿಲ್ಲ ಇಲ್ಲಿ. ಜೆಡಿಎಸ್ ಪಕ್ಷವನ್ನ ಅವರದೇ ಒಂದು ಕಾನ್ಸ್ಟಿಟ್ಯುಯೆನ್ಸಿಗಳಲ್ಲಿ ವೀಕ್ ಮಾಡ್ತಾ ಇರೋದು ಬಿಜೆಪಿ. ಇದು ಇಲ್ಲಿ ಮಾತ್ರ ನಡೀತಾ ಇಲ್ಲ, ಎಲ್ಲೆಲ್ಲಿ ಬಿಜೆಪಿ ಈ ರೀತಿ ಕೋಲಿಷನ್ ಹೋಗ್ತಾರಲ್ಲ ಬೇರೆ ರೀಜನಲ್ ಪಾರ್ಟಿಗಳ ಜೊತೆ, ಆ ರೀಜನಲ್ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನ ತಮ್ಮ ಕಡೆ ಸೆಳ್ಕೊಳ್ಳೋದು, ಅಲ್ಲೆಲ್ಲ ಅವರು ಎಸ್ಟಾಬ್ಲಿಷ್ ಆಗೋದು. ಇದು ಪ್ರತಿ ಒಂದು ರಾಜ್ಯದಲ್ಲೂ ನಡೆದಿದೆ. ಜೆಡಿಎಸ್ ಬುದ್ಧಿವಂತರಾದ್ರೆ ಇವತ್ತು ಆ ಪಾದಯಾತ್ರೆಯಿಂದ ಆಚೆ ಬಂದು ಇಲ್ಲಿ ಮಾಡಬೇಡಿ ಅಂತ ಹೇಳ್ಬಹುದು, ಯಾಕೆಂದ್ರೆ ಅವರು ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ ಅಲ್ಲಿ. ಜೆಡಿಎಸ್ ಅವ್ರಿಗೆ ಈಗ ಅಸ್ತಿತ್ವದ ಪ್ರಶ್ನೆ, ಅವ್ರಿಗೊಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಬೇಕಿತ್ತು. ಈಗ ನೋಡಿ, ನಿತೀಶ್ ಕುಮಾರ್ ಅವರಾಗ್ಬೋದು, ಚಂದ್ರಬಾಬು ನಾಯ್ಡು ಅವರಾಗ್ಬೋದು, ನಾವು ನಿಮಗೆ ಸಪೋರ್ಟ್ ಕೊಡ್ಬೇಕಂದ್ರೆ ನಮ್ಮ ರಾಜ್ಯಕ್ಕೆ 1,000 crore ಕೊಡಿ ಅಂತ ಕೇಳಿದ್ರು. ನಮ್ ಕುಮಾರಸ್ವಾಮಿ ಅವ್ರು ಏನ್ ಕೇಳಿದ್ರು, ಅವ್ರ ಪಕ್ಷಕ್ಕೆ ಅವ್ರಿಗೆ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಕೊಟ್ರೆ ಸಾಕು ಅಂತ ಸೈಲೆಂಟ್ ಆಗೋದು. ಇದು ರಾಜ್ಯಕ್ಕೆ ಒಂದು ರೀಜನಲ್ ಪಕ್ಷ ಆಗಿ ಮಾಡ್ತಿರೋದು ದ್ರೋಹನ ಇಲ್ಲ ಹೇಳಿ. ಈಗ ಅವ್ರಿಗೋಸ್ಕರ ನಾವು ಆಂದೋಲನ ಮಾಡ್ತಾ ಇಲ್ಲ, ಆದ್ರೆ ಆಗಿರೋಂತ ಭ್ರಷ್ಟಾಚಾರನ ಜನಕ್ಕೆ ಹೇಳೋದಕ್ಕೆ ಆಂದೋಲನ ಮಾಡ್ತಾ ಇದೀವಿ. ಅದೇ ಬೇರೆ, ಇದೇ ಬೇರೆ.
ಬಿಜೆಪಿಯವರು ಮಾಡಿರುವಂತಹ ಆರೋಪ ಸಿದ್ದರಾಮಯ್ಯವರು ಬೇರೆ, ನಾವು ಆಂದೋಲನ ಮಾಡ್ತಾ ಇರೋದು ಬೇರೆ, ಅದಕ್ಕೆ ಕೌಂಟರ್ ಆಗಿ ನಾವು ಮಾಡ್ತಾ ಇಲ್ಲ. ಅವ್ರು ಭ್ರಷ್ಟಾಚಾರನ ಒಳಗೆ ಹಿಡಿಯೋದಕ್ಕೆ ನಾವು ಮಾಡ್ತಾ ಇದ್ದೀವಿ. ಅವ್ರು ಉಳ್ಕೊಳ್ಳೋದಕ್ಕೆ ಅವ್ರು ರಾಜಕೀಯ ಮಾಡಲೇಬೇಕು, ಅವರು ಬಿಜೆಪಿನ ವಿರೋಧ ಮಾಡಿದ್ರು, ಇವತ್ತು ಬಿಜೆಪಿಗೆ ಸೇರ್ಕೊಂಡು ಅವ್ರು ಉಳ್ಕೊಂಡಿದ್ದಾರೆ. ಅವ್ರು ಉಳ್ಕೊಳ್ಳೋದು ರಾಜಕೀಯ ಮಾಡ್ತಾರೆ. ದೇವೇಗೌಡರು ಮನೆ, ದೇವೇಗೌಡರು ಮನೆ ರಾಜಕೀಯವಾಗಿ ಉಳ್ಕೊಳ್ಳೋದಕ್ಕೆ ರಾಜಕೀಯ ಮಾಡ್ತಾರೆ. ಬಿಜೆಪಿ ಅವ್ರ ಜೊತೆಲಿ ಏನಲ್ಲ, ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಈ ಹಿಂದೆಲ್ಲ ಜನಾರ್ದನ ರೆಡ್ಡಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಅನೇಕ ಬಿಜೆಪಿ ಮುಖಂಡರುಗಳು ಜೈಲ್ ಹೋಗಿರೋದು ಆಲ್ರೆಡಿ ಎಲ್ಲಾ ಜನತೆಗೆ, ಕರ್ನಾಟಕ ಜನತೆ ಗೊತ್ತಿರೋಂತ ವಿಚಾರ. ಆದ್ರೂ ನಮ್ಮ ಜನಪ್ರಿಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಏನಾರು ಮಾಡಿ ಕೆಳಗಿಳಿಸ್ಬೇಕು ಅಂದ್ಬಿಟ್ಟು ಅವ್ರು ಹೋರಾಟ ಮಾಡ್ತಾ ಇದಾರೆ. ಇದು ನಡೆಯಲ್ಲ ಅಂತ ನನ್ನ ಅನಿಸಿಕೆ ಪ್ರಕಾರ ನಡೆಯಲ್ಲ ಅನ್ನೋದು ಈ ಜನಸ್ತಾಪ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಡವರೇ ಆಗಲಿ ದೀನದಲಿತರಾಗಲಿ ಒಳ್ಳೆ ನಿಮ್ಗೆ ಗೊತ್ತು ಗೃಹಲಕ್ಷ್ಮಿ ಇರ್ಬೋದು, ಗ್ಯಾರಂಟಿ ಎಲ್ಲ ಗೊತ್ತು. ಈಗ ಮಹಿಳೆಯರಾಗಲಿ ಯಾರಿಗೇ ಆಗಲಿ ಬಸ್ ಫ್ರೀ ಇದೆ, ಎಲ್ಲ ಒಳ್ಳೊಳ್ಳೆ ಯೋಜನೆ ತರ್ತಾ ಇದ್ದಾರೆ. ಈ ಜೆಡಿಎಸ್ ಅವರು ಬಿಜೆಪಿ ಜೊತೆ ಸೇರ್ಕೊಂಡು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನ ಅಡಿಕಿಳಿಸ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾರೆ. ಆದ್ರೂ ಅದು ಯಾವುದೇ ಕಾರಣಕ್ಕೂ ಅದು ಆಗ್ದಲ್ಲ ಅಂತ ವಿಚಾರ. ಆದ್ರೂ ನಮ್ಮ ರಾಜ್ಯಪಾಲರ ಕಡೆಯಿಂದ ಹಿಂಬಾಗಿಲಿಂದ ಸಿದ್ದರಾಮಯ್ಯವ್ರನ್ನ ಅಡಿಕಿಳಿಸ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾರೆ. ಈ ಆಟ ನಡೆಯಲ್ಲ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳ್ತಕ್ಕೂ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ. ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರನ್ನು ಒಮ್ಮತವಾಗಿ ಹೋರಾಡ್ತೀವಿ. ನಾವು ಏನು ಈಗ ಅಂದ್ರೆ ನಡೀತಾ ಇದೆ, ಇಡೀ ಕರ್ನಾಟಕದಲ್ಲಿ ಸುಭದ್ರ ಸರ್ಕಾರ ಇದೆ. ಸಿದ್ದರಾಮಯ್ಯ ಸರ್ಕಾರ ಇಡೀ 7 ಕೋಟಿ ಜನ ಬಂದಿರುತ್ತಾ ಇದೆ. ನಾವು ಯಾಕೆ ಅಂತ ಹೇಳ್ತಾ ಅಂದ್ರೆ ಇದ್ರ ತಪ್ಪು ಅವ್ರು ಮಾಡ್ತಾ ಇರೋದು. ಮೈಸೂರ ಸೈಟ್ ಹೊಡೆದು ಬಿಟ್ಟವ್ರೆ, ಅಲ್ಲಿ ದುಡ್ಡು ಹೊಡೆದ್ಬಿಟ್ಟವ್ರೆ ಅಂದ್ರೆ ಸತ್ಯಕ್ಕೆ ದೂರ ಇದು. ಸತ್ಯಕ್ಕೆ ಒಂದೆಲ್ಲ ತಪ್ಪಾಗಿಲ್ಲ ಸಿದ್ದರಾಮಯ್ಯ. ಅವ್ರು 45 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದು ತಪ್ಪಾಗಿಲ್ಲ. 5 ವರ್ಷ ಯಶಸ್ವಿ ಆಗಿ ಮುಖ್ಯಮಂತ್ರಿ ಆಳವ್ರೆ, ಈಗ 1 ವರ್ಷ ತಿಂಗಳು ಆಯ್ತಾ ಇದೆ ಆಳ್ತಾವ್ರೆ. 5 ಗ್ಯಾರಂಟಿ ಕೊಟ್ಟವ್ರೆ, ಹೆಣ್ಮಕ್ಳಿಗೆ 2000 ಬರ್ತಾ ಇದೆ, ಅಕ್ಕಿ ದುಡ್ಡು ಬರ್ತಾ ಇದೆ, ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.